Hi friends, Ruchi Pak Shale channel ge tammellarigu mattomme swagata. Friends, ivattu ondu special recipe anna tosbeku ankondidini. Aa recipe bandibittu ondu protein laddu. Ee laddu na tinnodrinda hair fall kadime agutte. Hage nama sharirakke bekagiruvantaha calcium anna odagisutte. Energy kodutte. Prati divasa neevu ee ondu laddu tindre saaku nimge sakkashtu reetiyadantaha health benefits sigutte. So nanu ee recipe maarta heltini yenella health benefits sigutte hage yarella tinbodu ee ladduna innu tinodrinda yenella hechadantaha benefits naavu padibodu annodanna ee video na poorthiyagi nodi nimge gottagutte matt tada madade ee recipe na start madanva neevu kuda ee reetiyadantaha healthy recipe galigoskara wait maartta idra hagadre please bandu like kodudana maribedi matte tada madade recipe na start madana first ondu pan na bisi maadkondu idikke nanu illi 2 tablespoon astu agse bija tagondidini idana flax seeds anta karitaralva adu adashtu low to medium flame nalli ondu olle aroma barovargu hurkobeku ondu 2 rinda 3 nimsha idana fry maadkondre saaku agse bijadalli kuda sakkashtu health benefits ide idu bp mattu sugar na control nalli irsi heart problem na barde reetiyagi notkolutte ಹಾಗೆ ಇದರಲ್ಲಿ ಆಂಟಿಆಕ್ಸಿಡೆಂಟ್ಸ್ ಇರೋದ್ರಿಂದ weight loss ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ಬೆಳವಣಿಗೆಗೂ ಕೂಡ ಇದು ಸಹಾಯ ಮಾಡುತ್ತೆ ಈ ರೀತಿ ಕ್ರಿಸ್ಪ್ ಆದಮೇಲೆ ಒಂದು ಪ್ಲೇಟ್ ಗೆ ತಗ್ದಿಟ್ಕೊಳ್ಳಿ ಅದಾದ ನಂತರ ನಾನು ಇಲ್ಲಿ ಅರ್ಧ ಕಪ್ ನಷ್ಟು ಬಿಳಿ ಎಳ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕಲ್ಲುಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಇದನ್ನ ಕೂಡ ಅಷ್ಟೇ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ ನಲ್ಲಿ ರೋಸ್ಟ್ ಮಾಡ್ಕೋಬೇಕು ಈ ಎಳ್ಳಿನಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಮೂಳೆಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ತುಂಬಾ ಜನರಲ್ಲಿ ಸೊಂಟ ನೋವು ಮಂಡಿ ನೋವು ಕಂಡುಬರ್ತಾ ಇರುತ್ತಲ್ವಾ ಅಂತವರಿಗೆ ಕ್ಯಾಲ್ಸಿಯಂ ತುಂಬಾನೇ ಅವಶ್ಯ ಸೋ ಎಳ್ಳು ತಗೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದು ನಿಮಗೆ ಹಾಗೆ ಹೇರ್ ಗ್ರೋತ್ ಮಾಡ್ಲಿಕ್ಕೂ ಇದು ತುಂಬಾ ಸಹಾಯ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡಿ ಹಾರ್ಟ್ ಪ್ರಾಬ್ಲಮ್ಸ್ ಬರದೇ ರೀತಿಯಾಗಿ ಕ್ಯಾನ್ಸರ್ ನಂತಹ ಕಾಯಿಲೆಗಳನ್ನ ಕೂಡ ದೂರವಿಡ್ಲಿಕ್ಕೆ ಸಹಾಯ ಮಾಡುತ್ತೆ ಇದು ಚೆನ್ನಾಗಿ ಸ್ವಲ್ಪ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಇದು ಆಗಿದೆನಾ ಇಲ್ಲ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿ ಸ್ವಲ್ಪ ಗರ್ಗರಿ ಆಗಿತ್ತು ಅಂದ್ರೆ ಸಾಕು ಹುರ್ಕೊಂಡಾದ್ಮೇಲೆ ಇದನ್ನ ಕೂಡ ಪ್ಲೇಟಿಗೆ ಹಾಕೊಳ್ಳಿ ನೆಕ್ಸ್ಟ್ ಈಗ 1 ಟೇಬಲ್ ಸ್ಪೂನ್ ಅಷ್ಟು ಕುಂಬಳಕಾಯಿ ಬೀಜನ ಹಾಕಿ ಇದನ್ನ ಕೂಡ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕು ಕುಂಬಳಕಾಯಿ ಬೀಜ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಬ್ಲಡ್ ನಲ್ಲಿ ಶುಗರ್ ಲೆವೆಲ್ಸ್ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ನಿದ್ರೆ ಇಲ್ಲದವರಿಗೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಬಹುದು ನೀವು ಇದನ್ನ ತಗೊಂಡ್ರೆ ಹಾಗೆ ಇದರಲ್ಲಿ ಕೂಡ ಆಂಟಿಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ಸ್ ತುಂಬಾ ಹೆಚ್ಚಾಗಿ ಇರುತ್ತೆ ನಾವು ಇಲ್ಲಿ ರೋಸ್ಟ್ ಮಾಡ್ಕೊಂಡಿರುವಂತ ಎಳ್ಳು ಕುಂಬಳಕಾಯಿ ಬೀಜ ಅಗಸೆ ಬೀಜದಲ್ಲಿ ಹೆಚ್ಚಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ ಸೋ ಅದಕ್ಕಾಗಿ ಇವೆಲ್ಲವೂ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು ಈ ಕುಂಬಳಕಾಯಿ ಬೀಜ ಹುರಿಯುವಾಗ ಚೆನ್ನಾಗಿ ಉಬ್ಬುತ್ತೆ ಅವಾಗ ಆಗಿದೆ ಅಂತ ಅರ್ಥ ಇದನ್ನ ಕೂಡ ತೆಗೆದುಬಿಟ್ಟು ಒಂದು ಪ್ಲೇಟ್ ಗೆ ಹಾಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಒಣಕೊಬ್ಬರಿನ ಕಟ್ ಮಾಡ್ಕೊಂಡು ಹುರಿತಾ ಇದೀನಿ ಇದು ಆಪ್ಷನಲ್ ಆದರೆ ಇದನ್ನ ತಗೊಳ್ಳೋದ್ರಿಂದ ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ ಕ್ಯಾನ್ಸರ್ ನಂತಹ ಕಾಯಿಲೆಗಳನ್ನು ಕಡಿಮೆ ಮಾಡುತ್ತೆ ಡೈಜೆಷನ್ ಗೂ ಕೂಡ ತುಂಬಾನೇ ಒಳ್ಳೆಯದು ಇದು ಒಂದು 2 ನಿಮಿಷ ಹುರಿದ್ರೆ ಸಾಕು ಆನಂತರ ನೋಡಿ ಪ್ಲೇಟ್ ಗೆ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ತಗೊಂಡ್ಬಿಟ್ಟು ಇದನ್ನ ಕೂಡ ಚೆನ್ನಾಗಿ ಹುರ್ಕೋಬೇಕು ಶೇಂಗಾ ಬೀಜ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ನಲ್ಲಿ ಇರಿಸುತ್ತೆ ಹಾಗೆ ಹೇರ್ ಫಾಲ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ ನಿಮಗೆ ಶೇಂಗಾ ಬೀಜದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೂ ಆ್ಯಡ್ ಮಾಡ್ಕೋಬಹುದು ಬಟ್ ಹಾಕಿದ್ರೆ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ರೀತಿ ಹುರ್ಕೊಂಡಾದ್ಮೇಲೆ ಇದರ ಸಿಪ್ಪೆನ ಬಿಡಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ ಈಗ ಡ್ರೈ ಫ್ರೂಟ್ಸ್ ಅನ್ನು ಹುರ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಫಸ್ಟು ಬಾದಾಮಿನ ಹಾಕ್ಕೊಳ್ಳಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿನ ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು ಸೊ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಮತ್ತು ಸೀದೋಗೋದು ಇಲ್ಲ ಇದನ್ನು ಒಂದು 2 ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕಾಗತ್ತೆ ಅದಾದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಪಿಸ್ತಾ ತಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೇನೆ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಆ್ಯಂಡ್ ಹಾಗೆ ಇದರಲ್ಲಿ ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬಹುದು ಪಿಸ್ತಾನ ಕೂಡ ಸ್ವಲ್ಪ ಹುರ್ಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಚೂರ್ನ ಹಾಕಿ ಇದನ್ನು ಕೂಡ ಹುರ್ಕೋತಾ ಇದ್ದೀನಿ
ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಟೀಸ್ಪೂನಷ್ಟು ಸೋಂಪನ್ನು ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ಡೈಜೆಷನ್ಗೂ ಕೂಡ ತುಂಬ ಸಹಾಯ ಮಾಡುತ್ತೆ. ಒಂದು ಎರಡು ಏಲಕ್ಕಿನ ಹಾಕಿ ಜಸ್ಟ್ ಒಂದು 30 ಸೆಕೆಂಡ್ಸ್ ಹುರ್ಕೊಂಡು ಸ್ಟೌನ ಆಫ್ ಮಾಡಿದ್ರೆ ಆಯಿತು. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ, ಡ್ರೈ ಫ್ರೂಟ್ಸನ್ನು ತಗೊಳ್ಳೋದ್ರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲವೂ ರೋಸ್ಟ್ ಮಾಡ್ಕೊಂಡಾದಮೇಲೆ ಸ್ಟೌನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈಗ ಇದೆಲ್ಲದೂ ಹುರಿದಿಟ್ಕೊಂಡಾಗಿದೆ ಅಲ್ವಾ. ಸೊ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ದೀವಲ್ವ, ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಆ್ಯಂಡ್ ಹಾಗೆ ಶೇಂಗಾ ನಾನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು, ಅಂದರೆ ತಿನ್ನುವಾಗ ಈ ಡ್ರೈ ಫ್ರೂಟ್ಸು ಮತ್ತು ಶೇಂಗಾ ಬೀಜ ಸಿಕ್ಕಿದಾಗ ತಿನ್ನಲಿಕ್ಕೆ ತುಂಬಾ ಮಜಾ ಇರುತ್ತೆ. ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಲ್ವಾ. ಸೊ ಇದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಕೋತೀನಿ ನಾನು. ಈಗ ಉಳಿದಿರೋ ಎಲ್ಲ ಪದಾರ್ಥಗಳನ್ನ ಹಾಕಿ ಆದಷ್ಟು ಸ್ಮೂತ್ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಈಗ ಈ ಮಿಕ್ಸಿ ಜಾರ್ಗೆ ನಾನು ಫಸ್ಟು ಹುರಿದಿಟ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಉಪಯೋಗಿಸ್ಕೋಬೋದು, ಬಟ್ ನಾನು ಇದಕ್ಕೆ ಹಾಕಿಲ್ಲ. ಅದ್ರ ನೆಕ್ಸ್ಟು 1.5 ಕಪ್ನಷ್ಟು ಖರ್ಜೂರ ಬೀಜನ ಬಿಡಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1.5 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಸಿಹಿ ಕಡಿಮೆ ಬೇಕು ಅಥವಾ ಜಾಸ್ತಿ ಬೇಕು ಅಂದರೂ ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದು. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದು ರುಬ್ಬಿರೋದನ್ನು ಒಂದು ಪ್ಲೇಟ್ ಅಥವಾ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನಾವು ಫಸ್ಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಕೂಡ ಇದಕ್ಕೇ ಹಾಕ್ಕೋಬೇಕು. ನೆಕ್ಸ್ಟ್ 1-2 ಟೀಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ 1 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಒಣದ್ರಾಕ್ಷಿ ತಗೊಂಡಿದ್ದೀನಿ. ಇದನ್ನು ನಾನು ಹುರಿದಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಕೂಡ ಹಾಕ್ಕೋಬಹುದು, ಅಥವಾ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ 1 ಟೇಬಲ್ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಕಟ್ಕೊಳ್ಳಿ. ನೋಡಿ, ನಾನು ಆದಷ್ಟು ಮೀಡಿಯಂ ಸೈಜಲ್ಲೇ ಉಂಡೆ ಕಟ್ತಾ ಇದ್ದೀನಿ. ನಿಮಗೆ ಇದಿಷ್ಟರಲ್ಲಿ ಸುಮಾರಾಗಿ 10 ಉಂಡೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ಒಟ್ಟಾಗಿ ಹೇಳಬೇಕು ಅಂದರೆ ಈ ಒಂದು ಲಡ್ಡು ತಿನ್ನೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ, ಹಾಗೆ ಬಿ ಪಿ ಶುಗರ್ನ ಕಂಟ್ರೋಲ್ನಲ್ಲಿ ಇರಿಸ್ಲಿಕ್ಕೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಲಡ್ಡುನ ನೀವು ಪ್ರತಿ ದಿವಸ ಒಂದು ತಗೊಂಡ್ರೆ ಸಾಕು, ಅಥವಾ 1 ದಿವಸ ಬಿಟ್ಟು ಒಂದು ಈ ಲಡ್ಡುನ ಸೇವಿಸಿದ್ರು ಆಗುತ್ತೆ. ಈ ಉಂಡೆನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರೂ ತಗೋಬಹುದು. ಲಡ್ಡು ರೆಡಿ ಆಗಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಲಡ್ಡು ರೆಸಿಪಿ ಹೇಗೆ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ ಆಲ್ರೆಡಿ. ನೀವು ಅದನ್ನು ಬೇಕಾದರೂ ಟ್ರೈ ಮಾಡ್ಬೋದು, ಆದರೆ ಈ ಮೆಥಡ್ನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲಿ ಇರೋರು ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕೂಡ ತಿನ್ಬೋದು ಇದನ್ನು. ಆದರೆ ಸ್ವಲ್ಪ ಶುಗರ್ ಇರೋರು ಇದಕ್ಕೆ ಬೆಲ್ಲ ಹಾಕಿರ್ತೀವಲ್ವ, ಸೊ ಅಂಥವ್ರು ಸ್ವಲ್ಪ ನೋಡ್ಕೊಳ್ತೀನಿ, ಓಕೆನಾ. ಸೊ ಇವತ್ತಿನ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ರೆಸಿಪಿನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.